ಅದಿತಿ ಅವರು ಆಕ್ಚುಲಿ ಶೂಟಿಂಗ್ ಇದ್ದಾರೆ. ಸೊ ಆಕ್ಚುಲಿ ಸಂಡೆ ನಮ್ಮ ಜೊತೆ ಇದ್ರು, ಎಲ್ಲ ಥಿಯೇಟರ್ ವಿಸಿಟ್ ಮಾಡಿದ್ವಿ. ನಾನು ಅದಿತಿ ಸುಜಯ್ ಎಲ್ಲರೂ ಥಿಯೇಟರ್ ವಿಸಿಟ್ಸ್ ಮಾಡಿದ್ವಿ. ಇವತ್ತು ಶೂಟಿಂಗಲ್ಲಿದ್ದಾರೆ. ಸೊ ಅವರು ಜಾಯ್ನ್ ಆಗ್ತಾರೆ. ವೀಕೆಂಡ್ಸ್ ಎಲ್ಲ ಥಿಯೇಟರ್ಸ್ಗೂ ಎಲ್ಲ ಇಡೀ ಕ್ರೂ ವಿಸಿಟ್ ಮಾಡೋಣ ಅಂತ ಇದ್ದೀವಿ. ಇವಾಗ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ವೀಕಿಂದ ಮೈಸೂರು, ಮಂಡ್ಯ, ಹಾಸನ ಎಲ್ಲ ಕಡೆ ಓಪನ್ ಆಗ್ತಿರೋದ್ರಿಂದ ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಡೀತಾ ಇರುತ್ತೆ, ಎಲ್ಲರೂ ಬೇಗ ಥಿಯೇಟ್ರಲ್ಲಿ ನೋಡಿ. ತೆಲುಗು ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಏನಾದರೂ? ಇವಾಗ ಸದ್ಯಕ್ಕೇನು ಐಡಿಯಾ ಇಲ್ಲ. ಆ ಥರ ಸಬ್ಟೈಟ್ಲಲ್ಲಿ ಎಲ್ಲ ಲ್ಯಾಂಗ್ವೇಜ್ ಇದೆ ಸರ್. ಅದಕ್ಕೆ ಹಾಕಿದ್ವಿ, ಏನೋ ರಿಲೀಸಿಂಗ್ ಇನ್ 15 ಲ್ಯಾಂಗ್ವೇಜಸ್ ಅಂತ ಕೆಳಗಡೆ ಸಬ್ಟೈಟಲ್ಸ್ ಓನ್ಲಿ ಅಂತ ಹಾಕಿದ್ವಿ. ಬಟ್ ಏನು ಅಂದರೆ, ನನ್ನ ನಿಜವಾಗ್ಲೂ ಒಂದು ಖುಷಿ ಏನು ಅಂದರೆ, ಎಂಟೈರ್ ಮೀಡಿಯಾ ತುಂಬ ಸಪೋರ್ಟ್ ಮಾಡಿದೆ. ಅಂದರೆ ಒಳ್ಳೆ ಸಿನಿಮಾ ಅಂತ ಹೇಳಿ ತುಂಬ ಚೆನ್ನಾಗಿ ಪುಷ್ ಮಾಡಿದ್ರು ಆ ಸಿನಿಮಾಗೆ. ಓಕೆ, ಈ ಸಿನಿಮಾಗೆ ಸಪೋರ್ಟ್ ಬೇಕು. ಎಲ್ಲ 100% ಸ್ಟ್ರಗಲ್ ಮಾಡ್ತಿದ್ವಿ, ಅದರಲ್ಲೇನು ಮುಚ್ಚಿಡ ಅಂಥದ್ದೇನಿಲ್ಲ. ಕಷ್ಟಪಡ್ತಾ ಇದ್ದೀವಿ, ಹೊಡೆದಾಡ್ತಾ ಇದ್ವಿ, ಡೈಲಿ ಒಂದೊಂದು ಥಿಯೇಟ್ರ್ ತೊಗೊಳ್ಬೇಕಂತೂ ಜಗಳ ಆಡ್ತಾ ಇದ್ದೀವಿ. ರಾತ್ರಿ ಒಂದೆರಡು ಗಂಟೆಗೆ ಮಲ್ಕೊಳ್ತೀನಿ, ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕಾಗುತ್ತೆ. ಸೊ ದಿನ ಒಂದು 4 ಅವರ್ ಮಲಗ್ತೀನಿ. 100% ಎಲ್ಲ ಇಡೀ ತಂಡದವ್ರು ಹೊಡೆದಾಡ್ತಾ ಇದ್ದೀವಿ, ಅದರಲ್ಲೇನು ಮುಚ್ಚು ಮರ ಏನಿಲ್ಲ. ಬಟ್ ಏನು ಅಂದರೆ, ಅದಕ್ಕೊಂದು ಸಪೋರ್ಟ್ ಅನ್ನೋದು ಬೇಕಾಗಿರುತ್ತೆ. ಸೊ ನೀವೆಲ್ಲರೂ ಇಡೀ ಮೀಡಿಯಾನ ತುಂಬ ಸಪೋರ್ಟ್ ಮಾಡಿದ್ದೀರಾ ಸಿನಿಮಾಗೆ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದ ತಕ್ಷಣ ಜನರು ಆದಷ್ಟು ಬೇಗ ಥಿಯೇಟರ್ ಬಂದು ನೋಡಿದಾಗ ನಮಗೂ ಖುಷಿ ಆಗುತ್ತೆ. ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲೇ ಮಾಡಬೇಕು ಅಂತ ಒಂದು. ಒಂದಂತೂ ಅನ್ನಿಸ್ತು ಅಂದರೆ, ಸ್ಟಾರ್ಟಿಂಗಲ್ಲಿ ಮೊದಲನೇ ದಿವಸ ಶುಕ್ರವಾರ ಅಂದರೆ ನಮಗೆ ಗುರುವಾರ, ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸ ನಮಗೆ ಮೈಸೂರಲ್ಲಾಯಿತು, ಅದಾದಮೇಲೆ ಬೆಂಗಳೂರು ಪ್ರೀಮಿಯರ್ ಆಯಿತು, ಇವೆಲ್ಲ ಆದಮೇಲೆ ನಮ್ಗೆ ಅನ್ಸಕ್ಕೆ ಶುರುವಾಯಿತು, ಇಲ್ಲ ಬರ್ತಾರೆ ಗುರು, ಜನ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಶುರುವಾಯಿತು. ಸೊ ಆ ಕಾನ್ಫಿಡೆನ್ಸ್ ಏನು ಮಾಡುತ್ತೆ ನಿಮಗೆ, ಇನ್ನೂ ಹೆಚ್ಚು ಓಡಾಡಬೇಕು ಅನ್ಸಕ್ಕೆ ಶುರು ಮಾಡಿಸುತ್ತೆ. ಸೊ ಹಾಗಾಗಿ ಏನಾಯಿತು ಅಂತಂದರೆ, ಶುಕ್ರವಾರದ ನಂತರ ಆಯಿತು, ಶನಿವಾರ, ಭಾನುವಾರ, ಸೋಮವಾರ, ಹಿಂಗೆ ನಿಧಾನಕ್ಕೆ ಪಿಕಪ್ ಆಗ್ತದೆ. ಸೊ ಇದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಜನ ನಿಧಾನಕ್ಕೆ ಬರ್ತಾ ಇದ್ದಾರೆ. ಸೊ ನಾವೇನು ಮಾಡಬೇಕು ಇವಾಗ, ನಾವು ಆಸ್ ಅ ಟೀಮ್ ನಾವು ಒಂದು ಯೋಚನೆ ಮಾಡಬೇಕು ಅಂದರೆ ಜನಕ್ಕೆ ಇನ್ನೂ ಜಾಸ್ತಿ ರೀಚ್ ಆಗಬೇಕು. ರಿಲೀಸ್ ರಿಲೀಸ್ ಆಗೋಯ್ತಾ? ಯಾರೊಬ್ರು ಕೇಳಿದ್ರು ಟ್ರೈಲರ್ ಆಗಬಹುದು ರಿಲೀಸ್ ಅಂತ ಕೇಳಿದ್ರು. ನಿಜವಾಗ್ಲು ಅದು ಅಂದ್ರೆ ನಾವು ಅಷ್ಟು ರೀಚ್ ಆಗಲಿ ಒಪ್ಕೋಬೇಕಾಗತ್ತೆ. ನಾವು ಎಷ್ಟೋ ಸತಿ ಈ ಎಷ್ಟೋ ಜನಕ್ಕೆ ರೀಚ್ ಆಗಿರಲ್ಲ ಅಂತ ಎಲ್ಲರನ್ನೂ ರೀಚ್ ಮಾಡಬೇಕು ಅಂತ ಹೊರಡ್ತೀವಲ್ಲ, ಅವಾಗ ಒಂಚೂರು ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇದೆ, ಪಿಕಪ್ ಆಗ್ತಿದೆ. ಅದು ದಟ್ ಈಸ್ ಸ್ವಲ್ಪ ಫಾಸ್ಟ್ ಆಗಿ ದಡಾರ ಅಂದ್ರೆ ಇವಾಗ ಯಾರೋ ನಾನು ನೋಡಿರ್ತೀನಿ ಸಿನಿಮಾ, ನಾನೇ ಒಂದು 20 ಜನ ಕೇಳಬೇಕು. ಇವಾಗ ನಾನು ಒಂದು ಸಿನಿಮಾ, ಇವಾಗ ನಾನಂತೂ ಮಾಡ್ತೀನಪ್ಪ, ನಾನೊಂದು ಯಾವ್ದೊಂದು ಸಿನಿಮಾ ನೋಡ್ಕೊಂಡು ಬರ್ತೀನಿ, 10 ಜನಕ್ಕೆ ಹೋಗಿ ಹೇಳಲ್ವಾ ಮಚ್ಚ ಸಕಲಾಗಿದೆ ಸಿನಿಮಾ ನೋಡಿ. ತುಂಬ ಜನರಲ್ ಆಗಿ ಅದು ಚೆನ್ನಾಗಿದೆ ಅಂತಂದ್ರೆ ಅವ್ನು ಹೋಗಿ ನೋಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಗುರು ಚೆನ್ನಾಗಿದೆ, ಒಂಟೆ ಮಜಾ ಇದೆ, ಸಿಕ್ಕಾಪಟ್ಟೆ ಮಜಾ ಇದೆ, ನೋಡ್ಬೇಕು ನೀನು ಇದನ್ನ ಅಂತಂದಾಗ ಅವನಿಗೆ ಶುರು ಆಗುತ್ತಲ್ಲ, ಆ ದಿನದ 10 ಜನಕ್ಕೆ ಹೋಗುತ್ತೆ. ಇದು ಎಕ್ಸ್ಪೆಕ್ಟ್ ಮಾಡ್ತಾ ನಾನು ಕೇಳ್ಕೊಳೋದು ಏನಪ್ಪ ಅಂದರೆ, ಯಾರ್ಯಾರು ನೋಡಿದಿರೋ ನಿಮ್ಮ ಇಡೀ ಫ್ರೆಂಡ್ ಸರ್ಕಲಲ್ಲಿ, ವಾಟ್ಸಪ್ ಗ್ರೂಪ್ಸಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಏನೇನೋ ಎಲ್ಲ ಕಡೆ ಸ್ಪೇಸ್ ಇದೆಯೋ ಎಲ್ಲ ಕಡೆನೂ ಸಿನಿಮಾ ಹೇಗಿದೆ ಅಂತ ಸ್ಪ್ರೆಡ್ ಮಾಡಿ ಮೆಸೇಜ್ನ. ಸೊ ದಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತಾರೆ,